ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದಿ ಅಂತ ಹೇಳಿ, ಈಗ ನಿಮಗೆ ಡೆಬಿಲಿಟೇಟೆಡ್ ಪ್ಲಾನೆಟ್ಸ್ ಪಾರ್ಟ್ 2 ಅದರ ಬಗ್ಗೆ ತಿಳಿಸಿಕಿದ್ದೇವೆ. ಅವತ್ತು ಯಾವುದೋ ಒಂದು ಟೆಲಿಫೋನ್ ಕಾಲ್ ಬಂತು ಅಂತ ಹೇಳಿ ಮಧ್ಯದಲ್ಲೇ ನಿಂತೋಯ್ತು. ನನ್ನ ಜೊತೆಯಲ್ಲಿದ್ದವರು ಸಿದ್ಧಾಂತರಾವ್ ಅಂತೇಳಿ, ನನ್ನ ಮೊಮ್ಮಗನೇ, ಡೆಲ್ಲಿಯಲ್ಲಿದ್ದಾನೆ. ಅವನು ಜಿಲ್ಲಾ ವಿದ್ಯಾನಿಕೇತನ ಸ್ಕೂಲ್ನಲ್ಲಿ 5ನೇ ಕ್ಲಾಸ್ ಓದ್ತಾ ಇದ್ದಾನೆ. 10 ವರ್ಷದ ಹುಡುಗ, 2008 ಹುಟ್ಟಿದವನು. ಆಯ್ತಾ, ಮಕರ ಲಗ್ನ ಚಿತ್ರ ನಕ್ಷತ್ರ 1ನೇ ಪಾದ. ಆಯ್ತಾ, ಈಗ ಆತ ಇಂಗ್ಲಿಷ್ ನಲ್ಲಿ ಹೇಳ್ತಾನೆ, ನಾನು ಅದನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಮಿಸ್ಟರ್ ಸಿದ್ಧಾಂತರಾವ್, ಪ್ಲೀಸ್ ಕಂಟಿನ್ಯೂ ಫ್ರಮ್ ವೀನಸ್ ಎಂ ಕೆ. ವೀನಸ್ ಇಸ್ ಮಾತೃಕಾರಕ, ಇಟ್ಸ್ ಇನ್ ಹಸ್ತ ನಕ್ಷತ್ರ ಪಾದ 1. ಇಸ್ ಇಟ್ ಸಾಧಕ? ಇಸ್ ಇಟ್ ಇನ್ ನಕ್ಷತ್ರ ತಾರ? ಯೆಸ್, ಇಟ್ಸ್ ಸಾಧಕ. Saturn is in retrograde and it's amartyakaraka. It's in bharani nakshatra pada 2. Is it in nakshatra tara? Yes, it's in kshema tara. So it's in nakshatra tara. Rahu is there in jyeshtha nakshatra pada 1, which is in sampat tara. So it's in nakshatra tara. And ketu unfortunately is in rohini nakshatra pada 3, it's in janma tara. So it's not in nakshatra tara. Here in Pablo Picasso's horoscope, 3 debilitated planets are in nakshatra tara. Those are Venus, Saturn and Rahu. In DNA chart, Saturn is in friend sign. Ketu in DNA chart is in his friend's house. In Shashti Amsha D60, both sun and moon are in friend sign, Karka. Hence he is enjoying the fruits of all the 6 debilitated planets. ಇಲ್ಲಿ ನಿಮ್ಗೆ ಅರ್ಥ ಆಯ್ತಲ್ಲ, ಯಾತಕ್ಕೆ ಅಂದ್ರೆ ನೋಡಿ, ಈ ಡೆಬಿಲಿಟೇಟೆಡ್ ಪ್ಲಾನೆಟ್ಸ್ ಅನ್ನ ನಾವು ಅದರ ಫಲನ ಹೇಗೆ ಅನುಭವಿಸ್ತಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀವಿ ನಾವು. ಆಯ್ತಾ, ಈ ಡೆಬಿಲಿಟೇಟೆಡ್ ಅನ್ನ ಒಂದು ರಾಜಭಂಗ, ನೀಚಭಂಗದಲ್ಲಿ ನಾವು ಅದನ್ನು ಹೊಡೆದು, ಇಲ್ಲ ವರ್ಗೋತ್ತಮ D9 ಚಾರ್ಟ್ ಅಲ್ಲಿ ವರ್ಗೋತ್ತಮ ಇದ್ರೆ ಅದು ಹೊಡೆದೋಯ್ತು, ಇಲ್ಲ D12 ದ್ವಾದಶಾಂಶದಲ್ಲಿ ಅದು ಒಂದು ಸ್ನೇಹಿತನ ಮನೆಯಲ್ಲಿದ್ರೆ, ಇಲ್ಲ ಹುಚ್ಚನಾಗಿದ್ರೆ, ಇಲ್ಲ ನಕ್ಷತ್ರ ಯೋಗತಾರದಲ್ಲಿದ್ರೆ ಆವಾಗ ಅದು ಹೊಡೆದೋಯ್ತು. ಇಲ್ಲ ಅಂದ್ರೆ ಮುಂದೆ ಷಷ್ಠಿ ಅಂಶದಲ್ಲಿ ನೋಡ್ಕೋಬೇಕು, ಷಷ್ಠಿ ಅಂಶದಲ್ಲಿ ಅದು ಇದೇ ತರ ಇದ್ರೆ ಆವಾಗ ಅವರಿಗೆ ಒಳ್ಳೆ ರೀತಿಯ ರಿಸಲ್ಟ್ಸ್ ಫಲಗಳ ಸಿಗ್ತದೆ ಅಂತ. ಆಯ್ತಾ, ಸೊ ಡೆಬಿಲಿಟೇಟೆಡ್ ವೀನಸ್ ಮೇಕ್ ಯು ಮಲ್ಟಿ ಮಿಲಿಯನರ್, ಹಿ ವಿಲ್ ಮೇಕ್ ಯು ರಿಚ್. ವೈ ಇಟ್ ಇಸ್ ದಟ್? ಇಟ್ ಇಸ್ ಯೋಗ ತಾರ ನಕ್ಷತ್ರ. ಯಸ್, ಸೊ ನೀಚ ಶುಕ್ರನು ನಿಮ್ಮನ್ನ $1 billion ವ್ಯಕ್ತಿಯನ್ನಾಗಿ ಮಾಡಿದ ಅಂದ್ರೆ ಅದರಲ್ಲಿನ ಒಳಗುಟ್ಟೇನು? ಸಿಂಪಲ್, ಆತನ ಇರುವಂತಹ ಶುಕ್ರನು ಯೋಗ ತಾರ ನಕ್ಷತ್ರದಲ್ಲಿರುವ ಅದರಿಂದ ಆತನು ಅಷ್ಟೊಂದು ಶ್ರೀಮಂತನಾದ. ಈಗ ಇನ್ನೊಂದು ಸದಾಮ್ ಹುಸೇನ್ ಜಾತಕವನ್ನು ನೋಡೋಣ. ಆತ ಯಸ್, ಹಿ ವಾಸ್ ಬಾರ್ನ್ ಆನ್ 28th April 1937. His horoscope is like this. He is Aquarius liner, in which Venus is in retrograde in Pisces and Saturn is also there with him. Sun is there in Aries, exalted. Ketu is there in Taurus with Mercury. Ketu debilitated. Ketu is in debilitated. Moon and Rahu are also debilitated with Mars in retrograde in Scorpio. Correct. And Jupiter is also exalted. ಇದಕ್ಕೇನ್ ಮಾಡ್ಬೇಕಂದ್ರೆ ನೀವು 4 ಕಾಲಮ್ ಮಾಡ್ಬೇಕು. ಫಸ್ಟ್ ಕಾಲಮ್ ನಲ್ಲಿ ಪ್ಲಾನೆಟ್, ಎರಡನೇ ಕಾಲಮ್ ನಲ್ಲಿ ನಕ್ಷತ್ರ, ಮೂರನೇ ಕಾಲಮ್ ನಲ್ಲಿ ಈಸ್ ಇಟ್ ಇನ್ ಯೋಗತಾರ ನಕ್ಷತ್ರ, ಆಮೇಲೆ ನಿಮ್ಮ ಇನ್ಫರೆನ್ಸ್. ಯಸ್, ನೆಕ್ಸ್ಟ್ is in amartyakaraka and it's in bharani nakshatra pada 1. So is it nakshatra tara? Yes, it's in kshema. So inference, so it's in nakshatra kshema ante hage neevu helidre. Moon nakshatra anuradha andre Saddam Hussein huttiddu anuradha nakshatra, Pablo Picasso huttiddu anuradha nakshatra alwa. ಐ ಥಿಂಕ್, ಇಲ್ಲಾಂದ್ರೆ ಹಿಟ್ಲರ್ ಹುಟ್ಟಿದ್ದು ಅನುರಾಧ ನಕ್ಷತ್ರ ಇರ್ಬೇಕು. ನೋಡ, ಪ್ಯಾಬ್ಲೋ ಪಿಕಾಸೋ ಹುಟ್ಟಿದ್ದು ಯಾವ ನಕ್ಷತ್ರ? ಪ್ಯಾಬ್ಲೋ ಪಿಕಾಸೋ, ಸಾರಿ, ಪ್ಯಾಬ್ಲೋ ಪಿಕಾಸೋ ಅನುರಾಧ ನಕ್ಷತ್ರ, ಸದ್ದಾಮ್ ಹುಸೇನ್ ಅನುರಾಧ ನಕ್ಷತ್ರ. ಕರೆಕ್ಟ್. ಓಕೆ, ಸೊ ಈಗ ಏನಾಯ್ತಂದ್ರೆ ಅದನ್ನ ಕ್ಷೇಮತಾರ ಅಂತ ಹೆಂಗ್ ಗೊತ್ತಾಯ್ತು ನಮ್ಗೆ? ಅನುರಾಧ ನಕ್ಷತ್ರ ಅಂದ್ರೆ ಜನ್ಮ ನಕ್ಷತ್ರ ಆಯ್ತು. ಅನುರಾಧ
ಆದ್ಮೇಲೆ ಜ್ಯೇಷ್ಠ, ಜ್ಯೇಷ್ಠ ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತವಿಷ, ಪೂರ್ವಭಾದ್ರ. ಆಯ್ತು, ಒಂಬತ್ತಾಯ್ತು. ಉತ್ತರಭಾದ್ರ, ಉತ್ತರಭಾದ್ರ, ರೇವತಿ, ಅಶ್ವಿನಿ, ಭರಣಿ. ಭರಣಿ ನೋಡಿ, ನಾಲ್ಕು. ನಾಲ್ಕು ಬಂದ್ರೆ ಕ್ಷೇಮ. ಆಯ್ತಾ? ಇಲ್ಲ ಅಂದ್ರೆ ನಿಮ್ಗೆ ಒಂದು ಚಾರ್ಟ್ ಇದೆ, ಅದರಲ್ಲಿ ಇದು ಮಾಡ್ಬೋದು. ತಾರಾಬಲಂ ಅಂತೇಳಿ ನನ್ನ ಇದರಲ್ಲಿ ಒಂದು ಇದೆ, ತಾರಾಬಲಂ ಅಂತೇಳಿ ಒಂದು ಆ್ಯಪ್ ಇದೆ. ಅದರಲ್ಲಿ ಕೂಡ ಜನ್ಮ, ಅನುಜನ್ಮ, ತ್ರಿಜನ್ಮ ಆ ರೀತಿ ನೋಡ್ಕೊಳ್ಬಹುದು. ಇಲ್ಲಾಂದ್ರೆ ಒಂದು ಚಾರ್ಟ್ ಅಲ್ಲಿ ನೀವು ಗೂಗಲ್ ಹೋದ್ರೆ ಸಿಗ್ತದೆ. ಅಲ್ಲಿ ಗ್ರೀನ್ ಬಣ್ಣ ಹಾಕಿರೋದಲ್ಲ, ಗ್ರೀನ್ ಕಲರ್ ಹಾಕಿದ್ದೆಲ್ಲ ಕ್ಷೇಮ, ಸಾಧಕ, ಸಂಪತ್ತು, ಪರಮ ಮಿತ್ರ, ಮೈತ್ರ, ಪರಮ ಮೈತ್ರ ಅಂತ ತೋರಿಸಿರ್ತಾರೆ. ಹಳದಿ ಬಣ್ಣದಲ್ಲಿ ಹಾಕಿರೋದು ಅದು ಆಗುವುದಿಲ್ಲ. ವಧತಾರೆ, ವಿಪತ್ತಾರೆ, ಆಯ್ತಾ, ಅಂತದ್ದೆಲ್ಲ ಪ್ರತ್ಯರ್ಧಾರೆ. ಪ್ರತ್ಯರ್ ಅಂದ್ರೆ ಅಪೋಸಿಷನ್, ವಧ ಅಂದ್ರೆ ವಧೆ ಹೊಡೆಸ್ಕೊಳ್ತೀರಂತ, ವಿಪತ್ತಾರೆ ಅಂದ್ರೆ ಬಹಳ ಡೇಂಜರ್ ಅಂತ ಹೇಳಿ, ಅಂದ್ರೆ ಟೆನ್ಷನ್ ಅಂತ ಹೇಳಿ. ಆಯ್ತಾ? ಜನ್ಮತಾರೆ ನಿಮ್ಗೆ ಗೊತ್ತೇ ಇದೆ. ಆದ್ರೆ ಪ್ರತ್ಯರ್ಧಾರ ಮದುವೆಗೆಲ್ಲ ಬಂದ್ರೆ ಬೆಲ್ಲದ ದಾನವನ್ನು ಮಾಡಿ ನೀವು ಮಾಡಿಸಬಹುದು, ಮದುವೆ ಮಾಡಿಸಬಹುದು ಅಂತ ಹೇಳ್ತಾರೆ. ಆಯ್ತಾ? ಈಗ ನೆಕ್ಸ್ಟ್, ಮೂನ್ ಇಸ್ ಮಾತೃಕಾರಕ ವಿಚ್ ಇಸ್ ದೇರ್ ಇನ್ ಅನುರಾಧ ನಕ್ಷತ್ರ ಪಾದ ಟು. ಇಸ್ ಇಟ್ ಇನ್ ನಕ್ಷತ್ರ ತಾರ? ನೋ, ಇಟ್ಸ್ ಇನ್ ಜನ್ಮ ತಾರೆ, ಸೊ ಇಟ್ಸ್ ನೋ. ಮಾರ್ಸ್ ಇಸ್ ಇನ್ ರೆಟ್ರೋಗ್ರೇಷನ್ ವಿಚ್ ಇಸ್ ಭ್ರಾತೃಕಾರಕ ಅಂಡ್ ಇಟ್ಸ್ ಇನ್ ಅಗೇನ್ ಅನುರಾಧ ಟು, ಅನುರಾಧ ನಕ್ಷತ್ರ ಪಾದ ತ್ರೀ, ಸೊ ಜನ್ಮ, ಸೊ ಜನ್ಮ, ಸೊ ನೋ. ನೋ. ಮರ್ಕ್ಯುರಿ ಇಸ್ ಧನಕಾರಕ, ಸೊ ಇಟ್ಸ್ ಇನ್ ಕೃತಿಕಾ ನಕ್ಷತ್ರ ಪಾದ ಟು. ಸೊ ಇಸ್ ಇಟ್ ಇನ್ ನಕ್ಷತ್ರ ತಾರ? ನೋ, ಇಟ್ಸ್ ನೋಡಿ, ಯಾಕಂದ್ರೆ ಭರಣಿಯವರಿಗೆ ಫೋರ್ ಬಂದಿದೆ ಕ್ಷೇಮ, ಭರಣಿ ಕೃತಿಕ ಅಂದ್ರೆ ಫೈವ್ ಬಂತಲ್ಲ, ಪ್ರತ್ಯರ್ಧ ಅಪೋಸಿಷನ್ ಬಂದ್ಬಿಡುತ್ತೆ, ಆಗುದಿಲ್ಲ. ನೆಕ್ಸ್ಟ್ ಶುಕ್ರ, ಜುಪಿಟರ್. ಜುಪಿಟರ್ ಇಸ್ ನಾತಿಕಾರಕ ಅಂಡ್ ಇಟ್ಸ್ ಇನ್ ಉತ್ತರಾಷಾಢ ನಕ್ಷತ್ರ ಪಾದ ತ್ರೀ, ಸೊ ಅಗೇನ್ ಪ್ರತ್ಯರ್ಧ, ಪ್ರತ್ಯರ್ಧ, ಸೊ ನೋ. ವೀನಸ್ ಇಸ್ ಇನ್ ರೆಟ್ರೋಗ್ರೇಷನ್ ಅಂಡ್ ಇಟ್ಸ್ ಆತ್ಮಕಾರಕ ವಿತ್ ದ ಹೈಯೆಸ್ಟ್ ಡಿಗ್ರಿ. ರೇವತಿ ಅಂಡ್ ಇಟ್ಸ್ ಇನ್ ರೇವತಿ ನಕ್ಷತ್ರ ಪಾದ ಫೋರ್, ಸೊ ಇಸ್ ಇಟ್ ಇನ್ ನಕ್ಷತ್ರ? ಯೆಸ್, ಇಟ್ಸ್ ಇನ್ ಸಂಪತ್ತಾರ ಅಂಡ್ ವೀನಸ್ ಇಸ್ ಆಲ್ಸೋ ದ ಹ್ಯಾಸ್ ಆಲ್ಸೋ ದ ಕಾರಕತ್ವ ಆಫ್ ವೆಲ್ತ್. ಯೆಸ್, ಸಿ, ಅನುರಾಧ, ಜ್ಯೇಷ್ಠ, ಮೂಲ, ಪುರುಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತವಿಜ, ಪುರಭದ್ರ, ಉತ್ತರಭಾದ್ರ, ರೇವತಿ, ಸಿ, ಎರಡು, ಸೊ ಸಂಪತ್ತಾರ. ನೆಕ್ಸ್ಟ್, ಸ್ಯಾಟರ್ನ್ ಇಸ್ ಪಿತೃಕಾರಕ ವಿಚ್ ಇಸ್ ದೇರ್ ಇನ್ ಉತ್ತರಭಾದ್ರ ನಕ್ಷತ್ರ ಪಾದ ಟು, ಜನ್ಮ, ಇಟ್ಸ್ ಇನ್ ಜನ್ಮ, ಸೊ ನೋ. ರಾಹು ಇಸ್ ಪುತ್ರಕಾರಕ ಅಂಡ್ ಇಟ್ಸ್ ಇನ್ ಜ್ಯೇಷ್ಠ ನಕ್ಷತ್ರ ಪಾದ ತ್ರೀ, ಸಂಪತ್, ಅಂಡ್ ಇಟ್ಸ್ ಇನ್ ಸಂಪತ್. ಸಿ, ಅನುರಾಧ, ಜ್ಯೇಷ್ಠ, ನೋಡಿ ಎರಡೇ, ಅನುರಾಧ, ಜ್ಯೇಷ್ಠ ಅಂದ್ರೆ ಸಂಪತ್ತಾರೆ, ಸಿಂಪಲ್, ಹೌದಾ? ನೆಕ್ಸ್ಟ್, ನೆಕ್ಸ್ಟ್ ಇಸ್ ಕೇತು ವಿಚ್ ಇಸ್ ಇನ್ ಮೃಗಶಿರ ನಕ್ಷತ್ರ ಪಾದ ಒನ್, ಸೊ ಇಟ್ಸ್ ಇನ್ ವಧಾತಾರೆ, ಸೊ ನೋ. ನೋ. ಸೊ ಇನ್ ಸಡಾಮಸ್ ಹಾರೋಸ್ಕೋಪ್ ವೀನಸ್ ಅಂಡ್ ರಾಹು ಆರ್ ಇನ್ ನಕ್ಷತ್ರ ತಾರೆ. ಇನ್ ಷಷ್ಠಿ ಅಂಶ ಬೋತ್ ಜುಪಿಟರ್ ಅಂಡ್ ಕೇತು ಆರ್ ಇನ್ ಫ್ರೆಂಡ್ಸ್ ಹೌಸ್. ಇನ್ ಡಿ ನೈನ್ ಚಾರ್ಟ್ ಜುಪಿಟರ್ ಇಸ್ ಇನ್ ಹಿಸ್ ಫ್ರೆಂಡ್ಸ್ ಸ್ಯಾಟರ್ನ್ಸ್ ಎಂಪ್ಟಿ ಹೌಸ್, ಮೂಲ ತ್ರಿಕೋಣ ಹೌಸ್. ಓಕೆ, ಸೊ ಡೆಬಿಲಿಟೇಟೆಡ್ ಪ್ಲಾನೆಟ್ ಇನ್ ಯೋಗ ತಾರ ನಕ್ಷತ್ರ ಅಂಡ್ ಇಫ್ ಇಟ್ಸ್ ಇಟ್ ಇಸ್ ಇನ್ ರಾಜಯೋಗಾಸ್ ರಜಸ್, ರಜಸ್, ಇಫ್ ಇಟ್ ಇಸ್ ಇನ್ ರಜಸ್, ಗುಣ, ಗುಣ ಗೊತ್ತಿದೆ, ಸಾತ್ವಿಕ್, ರಜಸ್ ಅಂಡ್ ತಾಮಸಿಕ್. ಓಕೆ, ತ್ರೀ ಗುಣಾಸ್ ಆರ್ ದರ್, ದೆನ್ ಇಟ್ ವಿಲ್ ಗಿವ್ ಯು ಎಕ್ಸಲೆಂಟ್ ಎಕ್ಸಲೆಂಟ್ ರಿಸಲ್ಟ್. ಈ ಗ್ರಹಗಳು ಯೋಗ ತಾರ ನಕ್ಷತ್ರದ ಮಾತ್ರವಲ್ಲದೆ ಅದು ರಜಸ್ ಗುಣದಲ್ಲಿ ಇದ್ದಲ್ಲಿ ಬಹಳ ಉತ್ತಮ ರಿಸಲ್ಟ್ ಕೊಡ್ತದೆ, ಅಂದ್ರೆ ಶ್ರೀಮಂತರಾಗಲು ಅದು ಒಳ್ಳೆಯದು. ನೆಕ್ಸ್ಟ್, ಯು ಮೇ ಹ್ಯಾವ್ ಡೆಬಿಲಿಟೇಟೆಡ್ ಪ್ಲಾನೆಟ್ಸ್ ಇನ್ ಯುವರ್ ರಾಶಿ ಆರ್ ಲಗ್ನ ಚಾರ್ಟ್. ಯು ನೀಡ್ ನಾಟ್ ಹ್ಯಾವ್ ದ ಪ್ಲಾನೆಟ್ಸ್ ಇನ್ ಯೋಗ ತಾರ, ಬಟ್ ದೇರ್ ಆರ್ ಅದರ್ ಪ್ಯಾರಾಮೀಟರ್ಸ್ ಟು ಬಿ ಲುಕ್ಡ್ ಫಾರ್. ಎ, ಯು ಹ್ಯಾವ್ ಟು ಸಿ ಇನ್ ಡಿ ನೈನ್ ಚಾರ್ಟ್ ಇಟ್ ಶುಡ್ ಬಿ ಎಕ್ಸಾಲ್ಟೆಡ್ ಆರ್ ಇನ್ ಫ್ರೆಂಡ್ಲಿ ಪೊಸಿಷನ್ ಆರ್ ಇನ್ ಓನ್ ಆರ್ ಇನ್ ಎಂಪ್ಟಿ ಆರ್ ಈವನ್ ಇನ್ ಮರ್ಗುತ್ತಮ. ಇಫ್ ಇಟ್ ಇಸ್ ವೀಕ್, ಗೋ ಟು ದೀಸ್ ಆರ್ ದ ಸ್ಟೆಪ್ಸ್. ಡಿ ನೈನ್ ನವಾಂಶದಲ್ಲಿ ನೋಡಿ, ಅಲ್ಲಿಲ್ಲ ದ್ವಾದಶಾಂಶ ನೋಡಿ, ಅಲ್ಲಿಲ್ಲ ಷಷ್ಠಿಯಾಂಶ ನೋಡಿ, ಆದ್ರೂ ಅಲ್ಲಿ ಸಿಗ್ಲಿಲ್ಲ ವಿಶೋಕ ಫಲ ಇದನ್ನ ನೋಡಿ ಅಂತ ಹೇಳಿ. ಆಯ್ತಾ? ಸೊ ಆವಾಗ ನಿಮಗೆ ಎಲ್ಲ ಸ್ಟ್ರೆಂತ್ ಗೊತ್ತಾಗ್ತದೆ. ಅನದರ್ ವೇ, ದೆನ್ ಯು ಸಿ ಇನ್ ಡಿ ಟ್ವೆಲ್ ಚಾರ್ಟ್ ಇಫ್ ಇಟ್ಸ್ ವೀಕ್ ದೇರ್ ಆಲ್ಸೋ, ದೆನ್ ಯು ಗೋ ಟು ಷಷ್ಠಿ ಅಂಶ ವಿಚ್ ಇಸ್ ಡಿ 60 ಆರ್ ಯು ಗೋ ಟು ವಿಮ್ ಶೋ ಕಬಲ ದೇ ಆರ್ ಅಕ್ಯುಮುಲೇಟೆಡ್ ಸ್ಟ್ರೆಂತ್. ದೇರ್ ಇಸ್ ಅನದರ್ ವೇ, ಇಫ್ ಡೆಬಿಲಿಟೇಟೆಡ್ ಪ್ಲಾನೆಟ್ಸ್ ಇಸ್ ವರ್ಗೋತ್ತಮ ಇನ್ ಇಟ್ಸ್ ಓನ್ ಸೈನ್ ಇನ್ ಬರ್ತ್ ನವಾಂಶ
ಬರ್ತ್ ಡಿ 12, ಬರ್ತ್ ಡಿ 60 ಆರ್ ಡಿ 10 ಇಸ್ ವೆರಿ ಗುಡ್. ಅದನ್ನೇ ಹೇಳಿದಾನೆ ಯಾರು, ನಮ್ಮ ಅರ್ಜುನ್ ಪೈ ಅವರು ಏನ್ ಹೇಳಿದಾರೆ ಅಂದ್ರೆ, ನವಾಂಶ ಈ ನವಾಂಶದಲ್ಲಿ ಮಾತ್ರ ವರ್ಗೋತ್ತಮ ಅಲ್ಲ, ವಿತ್ ರೆಸ್ಪೆಕ್ಟ್ ಟು ರಾಶಿ ಚಾರ್ಟ್ ಅದು ಯಾವುದು, ಡಿ 12 ಆಗಿರ್ಬೋದು, ದ್ವಾದಶಾಂಶ ಅದೇ ಡಿ 12 ಅಂದ್ರೆ ದ್ವಾದಶಾಂಶ ಆಗಿರ್ಬೋದು, ಷಷ್ಠಿಯಾಂಶ ಆಗಿರ್ಬೋದು, ಎನಿ ವರ್ಗೀಯ ಕುಂಡಲಿಯಲ್ಲಿ ಕೂಡ ವರ್ಗೋತ್ತಮ ವಿತ್ ರೆಸ್ಪೆಕ್ಟ್ ಟು ರಾಶಿ ಚಾರ್ಟ್ ವರ್ಗೋತ್ತಮ ಆಗಿದ್ರೆ ಅದು ನಿಮಗೆ ಉತ್ತಮ ಫಲಗಳನ್ನು ಕೊಡ್ತದೆ ಅಂತ ಅರ್ಥ ಆಯ್ತಾ. ಈಗ ಉದಾಹರಣೆ, Sun is debilitated in Rashi chart, but in D9, if in Gemini, it is neutral. That is okay. Navamsha is the heart of the planet. In Shashtiyamsha, if Sun in Aries and is exalted, that is the soul, and Dvadashamsha is DNA of the planet. ಈಗ ನೋಡಿ ಇನ್ನೊಂದು ಕಿವಿ ಮಾತು, ನಿಮ್ಮ ಗ್ರಹಗಳು ಯೋಗತಾರದಲ್ಲಿ ಇರಲೇಬೇಕೆನ್ನುವ ನಿಯಮ ಇಲ್ಲ, ಅದಕ್ಕೆ ಬೇರೆ ಹಲವಾರು ನಿಯಮಗಳು ಇರುತ್ತವೆ, ಅವುಗಳಲ್ಲಿ ಅವು ನವಾಂಶ D9 ಇಲ್ಲ ದ್ವಾದಶಾಂಶ ಈಗ ತಾನೇ ಹೇಳಿದ್ದೆ ನಿಮಗೆ, ಅಥವಾ ವರ್ಗೋತ್ತಮ ಆಗಿದ್ರೂ ಅಡ್ಡಿಲ್ಲ, ಅವಳು ತಮ್ಮ ಸ್ನೇಹಿತರ ಮನೆಯಲ್ಲಿದ್ರೂ ಆಗ್ತದೆ, ಅವಳು ಮೂಲ ತ್ರಿಕೋಣದ ಮನೆಯಲ್ಲಿದ್ರೂ ಆಗ್ತದೆ, ಅವಳು ಉಚ್ಚರಾಗಿದ್ರೂ ಆಗ್ತದೆ. ಹಾಗೆ ಒಂದು ವೇಳೆ ಇಲ್ಲವಾದರೆ ದ್ವಾದಶಾಂಶದಲ್ಲಿ ಹೋಗಿ ನೋಡಿ ಎಲ್ಲಾ ಕಂಡೀಷನ್ಸ್ ಇದೆಯೋ, ಇಲ್ಲವಾದ್ರೆ ಮತ್ತೆ ಷಷ್ಠಿಯಾಂಶದಲ್ಲಿ ಹೋಗಿ ನೋಡಿ. ಈ ತರ ನಾವು ಹೇಳಬೇಕೇನ. ಇನ್ನೊಂದು ವಿಧಾನವೇನೆಂದ್ರೆ ಆ ಗ್ರಹಗಳ ಶುಭಕರ್ತರಿ ಯೋಗ. ಏನು ಶುಭಕರ್ತರಿ ಯೋಗ ಅಂದ್ರೆ ಏನು, ಒಂದು ವೇಳೆ ಗುರು ನೀಚ ಅಂತ ಇಟ್ಕೊಳ್ಳಿ, ಓಕೆ, ಇಫ್ ಇಟ್ ಇಸ್ ಡೆಬಿಲಿಟೇಟೆಡ್ ಇನ್ ಇನ್ ಕ್ಯಾಪ್ರಿಕಾರ್ನ್ ಕ್ಯಾಪ್ರಿಕಾರ್ನ್ ದೆನ್ ಹಾಗೆ ಪೀಚೆ ಯು ಟು ಸಿ ವೆದರ್ ವೀನಸ್ ಆರ್ ಮೂನ್ ವೀನಸ್ ಆರ್ ಮೂನ್ ಅಂಡ್ ಇಫ್ ಆನ್ ಅದರ್ ಸೈಡ್ ಮರ್ಕ್ಯೂರಿ ಕರೆಕ್ಟ್. ಸೊ ಇಫ್ ವೀನಸ್ ಆರ್ ಮೂನ್ ಆಚೆ ಈಚೆ, ಸೊ ಗುರುವಿನ ಆಚೆ ಅಂದ್ರೆ ಅಕ್ವೇರಿಯಸ್ ಅಲ್ಲಿ ಗುರು ಇದ್ದು ಆಮೇಲೆ ಧನುರಲ್ಲಿ ಚಂದ್ರ ಇದ್ರೆ ಅಥವಾ ಬುಧ ಇದ್ರೆ ಶುಭಕರ್ತರಿ ಯೋಗ ಉಂಟಾಗ್ತದೆ. ಆವಾಗ ನಿಮಗೆ ಆಕ್ಚುಲಿ ಅದು ಒಳ್ಳೆಯ ಫಲಗಳನ್ನ ಕೊಡ್ತಾನೆ ಅಂತ ಆಯ್ತಾ. ಇನ್ನೊಂದಿದೆ ಏನ್ ಹೇಳು, ಲುಕ್ ಅಟ್ ದಿ ಡಿಪಾಸಿಟರ್ ಡಿಸ್ಪೊಸಿಟರ್ ಡಿಸ್ಪೊಸಿಟರ್ ವಾಟ್ ಇಸ್ ದ ಡಿಸ್ಪೊಸಿಟರ್ ಅಂದ್ರೆ, ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಮೇಷ ಲಗ್ನ, ಲಗ್ನದ ಏಳನೇ ಮನೆ ಯಾವುದು, ತುಲ. ತುಲಾದಲ್ಲಿ ತುಲಾದ ಅಧಿಪತಿ ಯಾರು, ವೀನಸ್ ಶುಕ್ರ. ತುಲಾದಲ್ಲಿ ಸೂರ್ಯ ನೀಚ ಅಂತ ತಿಳ್ಕೊಳ್ಳಿ. ತುಲಾದಲ್ಲಿ ಶುಕ್ರ ನೀಚ ಆದ್ರೆ ತುಲಾದಿಂದ ಅಷ್ಟಮ ಸ್ಥಾನ ಎಂಟನೇ ಮನೆ ಯಾರಾಯ್ತು, ಟಾರಸ್. ಟಾರಸ್ ಅಲ್ಲಿ ಗುರು ಇದ್ದ ಅಂತ ತಿಳ್ಕೊಳ್ಳಿ. ಈಗ ಒಂದು ರಾಶಿಯಿಂದ ಎಂಟನೇ ಮನೆ ಯಾವ್ದು ಹೇಳಿ, ಒಂದು ರಾಶಿಯಿಂದ ಎಂಟನೇ ಮನೆ ಏಟ್ ಹೌಸ್ ಇಸ್ ಫಾರ್ ಟೈಪ್ ಆಫ್ ಡೆತ್ ಡೆತ್ ಏಟ್ ಹೌಸ್ ಇಸ್ ಫಾರ್ ಡೆತ್ ಅಂದ್ರೆ ಇಲ್ಲಿ ಅದು ಬೇಡ ನಮಗೆ, ಏಟ್ ಹೌಸ್ ಇಸ್ ಫಾರ್ ಡೆತ್ ಇಸ್ಂಟ್ ಇಟ್. ಸನ್ ಇಸ್ ಡೆಬಿಲಿಟೇಟೆಡ್ ಇನ್ ಲಿಬ್ರಾ, ಅದೇ ಎಂಟನೇ ಮನೆಯಲ್ಲಿ ಇಟ್ ಈಸ್ ಡೆತ್ ಹೌಸ್, ಗುರು ಇಸ್ ದೇರ್. ಗುರು ಯಾರು, ಒಳ್ಳೆ ಶುಭ ಒಳ್ಳೆ ಗ್ರಹ, ಓಕೆ, ಇಸ್ ಅ ಬೆನಿಫಿಟ್ ಪ್ಲಾನಿಂಗ್. ಅಂದ್ರೆ ಈ ಡೆತ್ ಸೂರ್ಯನಿಗೆ ಸಾವಿನ ಮನೆಯಲ್ಲಿ ಒಳ್ಳೆ ಗ್ರಹ ಇದ್ದಾವಾಗ ಅವನ ಸಾವು ಉಂಟಾಯಿತು, ಡೆತ್ ಡೆಬಿಲಿಟೇಷನ್ ಹ್ಯಾಸ್ ಬಿಕಮ್ ಡೆತ್. ಅರ್ಥ ಆಯ್ತಾ. ಸೊ ನೀಚತ್ವಕ್ಕೆ ಡೆತ್ ಸಾವಾಯಿತು ಅಂದ್ರೆ ಏನಾಯ್ತು, ನೀಚತ್ವಕ್ಕೆ ಸಾವಾದರೆ ನಿಮಗೆ ಉಚ್ಛತ್ವ ಬಂತು ಅಂದ್ರೆ ಸೂರ್ಯ ಇದಕ್ಕಿದ್ದಂಗೆ ಒಳ್ಳೆ ರಿಸಲ್ಟ್ ಕೊಟ್ಟ. ಸೂರ್ಯ ನೀಚವಾದ್ರೆ ಏನಾಯ್ತು ನಿಮಗೆ, ತಂದೆ ಜೊತೆ ಸರಿ ಇಲ್ಲ, ಗೌರ್ಮೆಂಟ್ ಜೊತೆ ಸರಿ ಇಲ್ಲ, ಇನ್ಕಮ್ ಟ್ಯಾಕ್ಸ್ ನಿಮಗೆ ನೋಟಿಸ್ ಬರ್ತದೆ, ಆಮೇಲೆ ರೂಲಿಂಗ್ ಇಲ್ಲ, ಹೆಂಡತಿ ಕೈ ಗುಲಾಮ ಆಗಿರ್ತೀರ, ಅಥಾರಿಟಿ ಇಲ್ಲ, ಹೌದಲ್ವಾ. ಆವಾಗ ಇದ್ದಕ್ಕಿದ್ದಂಗೆ ಗುರು ಅಷ್ಟಮದಲ್ಲಿ ಇದ್ದಾವಾಗ ಗೋಚಾರದಲ್ಲಿ ಬಂದ್ರು ಆಗ್ತದೆ, ನೆನ್ಪಿಟ್ಕೊಳ್ಳಿ, ನಿಮ್ಗೆ ಗೊತ್ತಿರೋದಿಲ್ಲ, ಗೋಚಾರದ ಗುರು ಕೂಡ ಅಷ್ಟಮದಲ್ಲಿ ಇದ್ರೆ ಇಟ್ಸ್ ಇನ್ ಡೆತ್ ಹೌಸ್. ಸೊ ಡೆಬಿಲಿಟೇಷನ್ಗೆ ಸಾವ ಆಯ್ತು. ಆವಾಗ ಇದ್ದಕ್ಕಿದ್ದಂಗೆ ಒಂದು ವರ್ಷ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ಲಿಕ್ಕೆ ಶುರು ಮಾಡ ಆಯ್ತಾ. ಈಗ ಈ ಎಕ್ಸಾಂಪಲ್ ಹೇಳಿ, ಲುಕ್ ಅಟ್ ದ ಡಿಸ್ಪೊಸಿಟರ್ ಆಫ್ ದ ಡೆಬಿಲಿಟೇಟೆಡ್ ಪ್ಲಾನೆಟ್ ಶುಡ್ ಈದರ್ ಬಿ ಇನ್ ಕ್ವಾಡ್ರೆಂಟ್ ಆರ್ ತ್ರಿಕೋಣ ಅಂಡ್ ಶುಡ್ ಬಿ ಇನ್ ಸ್ಟ್ರೆಂತ್. ಇಫ್ ಯು ಹ್ಯಾವ್ ಸನ್ ಇಸ್ ಡೆಬಿಲಿಟೇಟೆಡ್ ಇನ್ ತುಲಾ which is Libra, in 8th house. If Venus is in 10th house. If Venus is in 10th house, in the sign of Sagittarius, well, that is a strength. If Venus is in 7th house, then if
then Venus is in Yoga Tara Nakshatra, especially Chitra. It gives good results after 35 years. Okay, so this is one example we have given. So ಇನ್ನು ನೀಚತ್ವದ ಗ್ರಹಗಳ ಡಿಸ್ಪೋಸಿಟರ್ ನೋಡಿ, ಅವುಗಳು ಕೇಂದ್ರದಲ್ಲಿ ಇಲ್ಲ ತ್ರಿಕೋನದಲ್ಲಿ ಇದ್ದು ಸರಿಯಾದ ಬಲಯುಕ್ತರಾಗಿದ್ದಲ್ಲಿ ಏನು ತೊಂದರೆ ಇಲ್ಲ. ಉದಾಹರಣೆಗೆ ಶುಕ್ರನು ಏಳನೇ ಮನೆಯಲ್ಲಿ ನೀಚತ್ವವನ್ನು ತುಲಾದಲ್ಲಿ ಪಡೆದಿದ್ದು ಶುಕ್ರ ಅಲ್ಲ, ಓ ಸೂರ್ಯ, ನಾನು ಶುಕ್ರ ಅಂತ ಹಾಕಿದೆ, ಸೂರ್ಯ ಪಡೆದಿದ್ದು ಅದು ಯೋಗ ತಾರಾದಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಚಿತ್ತ ನಕ್ಷತ್ರದಲ್ಲಿ ಇದ್ದ ಪಕ್ಷದಲ್ಲಿ ಆವಾಗ ನಿಮಗೆ ಒಳ್ಳೆ ಇದನ್ನ ಕೊಡ್ತಾನೆ ಅಂತ ಹೇಳಿ. ಆಯ್ತಾ, ಯಾವುದು ಇಲ್ಲಿ ಏನಿದೆ, ಶುಕ್ರ ವೀನಸ್ is in 10th house Libra. If you have sun is in debilitated in Aries in Libra. Okay Libra dali andre tula dali, tula 8th house andre meena lagnakke, aitha. If Venus is in 10th house meena lagnakke, 10th house yavdu, the Sagittarius, aitha. So that is the strength. If Venus is in 7th house, then if Venus is in Yoga Tara nakshatra, ಅದು ಕೊಡ್ತದೆ ಅಂತ ಅರ್ಥ. ಈಗ ಸಚಿನ್ ತೆಂಡೂಲ್ಕರ್ ಜಾತಕವನ್ನು ನೋಡೋಣ. ಹಿ ವಾಸ್ ಬೋರ್ನ್ ಆನ್ 24th ಏಪ್ರಿಲ್ 1973. ಹಿಸ್ ಹಾರೋಸ್ಕೋಪ್ ಇಸ್ ಲೈಕ್ ದಿಸ್. ಹಿ ಇಸ್ ಲಿಯೋ ಅಸೆಂಡೆಂಟ್ ಅಂಡ್ ಇನ್ ಫೋರ್ತ್ ಹೌಸ್ ದೇರ್ ಇಸ್ ರಾಹು ಅಂಡ್ ಕೇತು ಡೆಬಿಲಿಟೇಟೆಡ್ ಅಂಡ್ ಮೂನ್ ಇಸ್ ಆಲ್ಸೋ ದೇರ್ ವಿತ್ ಹಿಮ್. ಜುಪಿಟರ್ ಇಸ್ ಡೆಬಿಲಿಟೇಟೆಡ್ ಅಂಡ್ ಮಾರ್ಸ್ ಇಸ್ ಎಕ್ಸಾಲ್ಟೆಡ್. ಸೊ ಅಲ್ಲಿ ನೀಚ ನೀಚ ಭಂಗ ಆಯ್ತು, ನೀಚ ಭಂಗ ಆಗಿದೆ ಅಲ್ಲಿ. ಆಯ್ತು, ನೆಕ್ಸ್ಟ್ ಮರ್ಕರಿ ಇಸ್ ದೇರ್ ಇನ್ ಮೀನಾ ಡೆಬಿಲಿಟೇಟೆಡ್, ಸನ್ ಇಸ್ ಎಕ್ಸಾಲ್ಟೆಡ್ ಅಂಡ್ ವಿತ್ ಆಲ್ಸೋ ವೀನಸ್. ಸ್ಯಾಟರ್ನ್ ಹ್ಯಾಸ್ ಗಾನ್ ಔಟ್ ಆಫ್ ಡೆಬಿಲಿಟೇಷನ್, ಕರೆಕ್ಟ್. ಅಂಡ್ ಕೇತು ಇಸ್ ಆಸ್ ಯು ನೋ ಇಟ್ಸ್ ಡೆಬಿಲಿಟೇಟೆಡ್ ಇನ್ ಜೆಮಿನಿ. ಈಗ ಗುರುಗ್ರಹವು ತುಲಾದಲ್ಲಿ ನೀಚನಾದ ರವಿಯಿಂದ ಎಂಟನೇ ಮನೆಯಲ್ಲಿದ್ದರೆ ಒಳ್ಳೆಯ ಬಲವನ್ನು ಶುಕ್ರನಿಗೆ ಕೊಡ್ತದೆ. ಕಾರಣ, ಎಂಟನೇ ಮನೆ ನೀಚನಾದ ಶುಕ್ರನ ಸಾವಿನ ಮನೆ ಅಂತ ನಿಮಗೆ ಈಗಾಗಲೇ ನಾನು ಹೇಳಿದ್ದೇನೆ. ಆಯ್ತಾ, ಸೊ ಇಫ್ ಸನ್ ಇಸ್ ಡೆಬಿಲಿಟೇಟೆಡ್ ಇನ್ ಅಸೆಂಡೆಂಟ್ ಇನ್ ಲಿಬ್ರಾ, ಇಫ್ ಜುಪಿಟರ್ ಇನ್ ಟಾರಸ್, ದೆನ್ ಸನ್ಸ್ ಡೆತ್ ವಿಲ್ ಕಾಸ್ ಯು ಅ ರೀಬರ್ತ್ ವಿತ್ ಅ ಡಿವೈನ್ ಎನರ್ಜಿ. ಇನ್ ಫ್ಯಾಕ್ಟ್ ಯು ಹ್ಯಾವ್ ಗಾನ್ ಟು ಡೆತ್ ಅಂಡ್ ಕೇಮ್ ಬ್ಯಾಕ್, ವಿಚ್ ಇಸ್ ಕಾಲ್ಡ್ ರೀಬರ್ತ್. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್, ವಿತ್ ಆಲ್ ದೀಸ್ ಥಿಂಗ್ಸ್, even in despite debilitated planets, that is what we are quoting you examples of Saddam Hussein, quoting examples of Sachin Tendulkar, quoting example of Pablo Picasso. Debilitation Pablo Picasso ke chali enandre avan satta mele avanige ella hana band bitta ashte vina mate enilla. Adrinda neevu hedruva agathye illa anta na nimage heltene. Debilitation idru kuda neevu nimma ಜಾತಕವನ್ನು ಸರಿಯಾಗಿ ನೋಡಿ ಅದರಲ್ಲಿ ಏನಾದರೂ ನಮಗೆ ಸಪೋರ್ಟ್ ಸಿಗ್ತದೋ ಅಂತ ನೋಡ್ಬೇಕು. ಆವಾಗಲೇ ನಿಮಗೆ ಅದರ ಒಂದು ಗುಟ್ಟು ಗೊತ್ತಾಗೋದು. ಆಯ್ತಾ, ಇಷ್ಟನ್ನು ಹೇಳಿ ಇಲ್ಲಿಗೆ ನಾವು ಈ ವಿಡಿಯೋವನ್ನು ನಿಲ್ಲಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ.